ನಮಸ್ಕಾರ. ಆಯುರ್ವೇದ ತೋರಿದ ದಾರಿ ಈ ಸೀರೀಸ್ನಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಹಿಡಿದು ಪ್ರತಿಯೊಂದು ಕ್ರಿಯೆಗೂ ಒಂದೊಂದು ವಿಡಿಯೋ ಮಾಡಿ ಆಗಿತ್ತು. ಆದರೆ ಈ ಸ್ನಾನ ಮಾತ್ರ ಮುಗಿಸೋ ಥರನೇ ಕಾಣೋದಿಲ್ಲ. ಇದು ಸ್ನಾನಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ಕನೇ ವಿಡಿಯೋ. ಸ್ನಾನ ಅಂತ ತಕ್ಷಣ ನಮಗೆ ಫೀಲ್ ಆಗೋದೇನು ಅಂತಂದರೆ ಸೋಪ್ ಹಚ್ಚಿ ಮೈಯಗದ ಉಜ್ಜಿಕೊಂಡಾಗ ಸ್ನಾನ ಅಂತ. ಆದರೆ ಸೋಪಿನಲ್ಲಿರುವಂಥ ಕೆಮಿಕಲ್ಗಳಿಂದಾಗಿ ನಮ್ಮ ಚರ್ಮಕ್ಕೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಬದಲಿಗೆ ಚರ್ಮದ ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಮತ್ತು ನಮಗೆ ಗೊತ್ತಿರೋ ಒಬ್ಬರು ಡಾಕ್ಟರ್ ಇದ್ದಾರೆ, ಅವರು ಈ ಕ್ಯಾನ್ಸರ್ ಅಥವಾ ಬೇರೆ ಬೇರೆ ಗಂಭೀರ ಕಾಯಿಲೆಗಳಿಗೆ ಮೆಡಿಸಿನ್ ಕೊಡುವಾಗ ಏನು ಹೇಳ್ತಾರೆ ಅಂತಂದರೆ, ನೀವು ಸೋಪ್ ಕೂಡ ಯೂಸ್ ಮಾಡಬಾರ್ದು, ಶಾಂಪು ಯೂಸ್ ಮಾಡಬಾರ್ದು. ಯಾಕೆ ಅಂತಂದರೆ ಅಷ್ಟು ಪ್ರಮಾಣದಲ್ಲೂ ಕೂಡ ನಾವು ಈ ಕೆಮಿಕಲ್ಗಳನ್ನು ಒಳಗೆ ತೆಗೆದುಕೊಳ್ಳಬಾರ್ದು, ಇವುಗಳೆಲ್ಲ ಮುಂದೆ ಕ್ಯಾನ್ಸರ್ ಅಂತ ರೋಗಗಳಿಗೆ ಕಾರಣ ಆಗ್ತವೆ ಅಂತ. ಹಾಗಾಗಿ ನಾವು ಈ ಥರ ಕೆಮಿಕಲ್ ಯುಕ್ತ ಐಟಮ್ಗಳನ್ನು ಸುಮ್ಮನೆ ಯೂಸ್ ಮಾಡಿ ನಮ್ಮ ಸಮಾಧಾನಕ್ಕೆ ನೊರೆ ಬಂದು ಚೆನ್ನಾಗಿ ಪರಿಮಳ ಬಂದು ನಮ್ಮ ಆರೋಗ್ಯ ವೃದ್ಧಿಯಾಗತ್ತೆ ಅಂತ ಅಂದುಕೊಂಡು ನಾವು ಮೂರ್ಖತನ ಮಾಡಬಾರ್ದು. ಆಯುರ್ವೇದಿಕ್ ಸೋಪ್ ಅಂದರೂ ಕೂಡ ಅದರಲ್ಲಿ ಕೆಲವು ಕೆಮಿಕಲ್ಗಳು ಇರಲೇಬೇಕಾಗ್ತವೆ. ಹಾಗಾಗಿ ನಾವು ಇವತ್ತು ನ್ಯಾಚುರಲ್ ಸೋಪ್ನ ಬದಲಿಗೆ ಯಾವ ರೀತಿ ಬಾತಿಂಗ್ ಪೌಡರನ್ನು ಮಾಡ್ಕೊಳ್ಬೋದು ಅಂತ ತಿಳ್ಕೊಳ್ಳುವ, ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ನಾನು ಎಷ್ಟೋ ಪೇಷಂಟ್ಸಿಗೆ ಕೂಡ ಹೇಳಿದ್ದೇನೆ, ಅಂದರೆ ಒಳ್ಳೆಯ ಫಲಿತಾಂಶವನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನು ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬಹುದು. ಇಲ್ಲಿ 1 ಕೆಜಿ ನಾವು ಬಾತಿಂಗ್ ಪೌಡರನ್ನು ರೆಡಿ ಮಾಡ್ತೇವೆ ಅಂತಾದರೆ ಸುಮಾರು 400 ಗ್ರಾಂ ಅಂದರೆ 40% ಅಷ್ಟು ನೀವು ಕಡಲೆ ಹಿಟ್ಟನ್ನು ಹಾಕ್ಬೋದು. 200 ಗ್ರಾಮ್ನಷ್ಟು ಅಂಟವಾಳಕಾಯಿಯ ಪುಡಿಯನ್ನು ಹಾಕ್ಕೊಳ್ಬೇಕು ಅಥವಾ ಸೀಗೆಕಾಯಿ ಪುಡಿ. ಇದನ್ನು ನಾವು ಆರಾಮಾಗಿ ಗ್ರಂಥಿಗಳಲ್ಲಿ ತೆಗೆದುಕೊಳ್ಳಬಹುದು. ಅಥವಾ ಈ ಮಲೆನಾಡು ಕರಾವಳಿ ಕಡೆಯಲ್ಲಿ ಅಂಟವಾಳಕಾಯಿ ಬೆಳೀತದೆ, ಎಷ್ಟೋ ಮನೆಗಳಲ್ಲಿ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ತಾರೆ, ಅದನ್ನು ಹಾಕ್ಕೊಳ್ಬೋದು. ಅಥವಾ ಯಾವುದಾದ್ರು ಒಂದು ನೀವು ಮಂಗಳೂರು ಸ್ಟೋರ್ಸ್ ಅಥವಾ ಮಲೆನಾಡಿನ ಸ್ಟೋರ್ಸ್ ಅಂತ ಇದ್ದರೆ ಅಲ್ಲಿ ಹೋಗಿ ಕೇಳಿದರೆ ಅಂಟವಾಳಕಾಯಿ ಪುಡಿ ಸಿಗತ್ತೆ, ಬಹುಶಃ ಈ ಆನ್ಲೈನ್ ಶಾಪ್ಸಲ್ಲೂ ಕೂಡ ಸಿಗಬಹುದು. ಸೊ ಅದನ್ನು ಒಂದು 200 ಗ್ರಾಮ್ನಷ್ಟು, ಅಂದರೆ 20% ಅದನ್ನು ಹಾಕ್ಕೊಳ್ಬೋದು. ಅಂದರೆ ಇಲ್ಲಿ 60%, 1 ಕೆಜಿಲಿ 600 ಗ್ರಾಮ್ ಇಲ್ಲಿಗೆ ಆಯಿತು. ಇನ್ನು ಮುಂದಿನ 400 ಗ್ರಾಮನ್ನು ಹೇಗೆ ಏನೇನು ಹಾಕ್ಕೊಳ್ಬಹುದು ಅಂತಂದು, ಇದರಿಂದ ನಮ್ಮ ಸ್ಕಿನ್ ಕ್ಲೀನ್ ಆಗುತ್ತೆ, ನೊರೆ ಬರುತ್ತೆ, ಎಲ್ಲ ಆಗುತ್ತೆ. ಆದರೆ ಇನ್ನೊಂದು 400 ಗ್ರಾಮ್ ಇದೆಯಲ್ಲ, ಇವು ತುಂಬ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್. ಇವುಗಳಿಂದಾಗಿ ಚರ್ಮ ರೋಗ ಇದ್ದರೆ ವಾಸಿ ಆಗುತ್ತೆ, ಚರ್ಮ ರೋಗ ಇದ್ದರೆ ಅದು ಬರೆದಿದ್ದಂಗೆ ಆಗುತ್ತೆ. ಮತ್ತು ಈ ಬಾತಿಂಗ್ ಪೌಡ್ರಿಗೆ ಒಂದು ನ್ಯಾಚುರಲ್ ಫ್ರೇಗ್ರೆನ್ಸ್ ಅಥವಾ ನ್ಯಾಚುರಲ್ ಪರಿಮಳ ಸಿಗುತ್ತೆ. ಸೊ ಯಾವುದೇ ರೀತಿ ಆ್ಯಡೆಡ್ ಪರಿಮಳ ಅಲ್ಲ, ಇದು ಚರ್ಮಕ್ಕೆ ಒಳ್ಳೆಯದು, ಒಳ್ಳೆಯ ಪರಿಮಳ ಸಿಗುತ್ತೆ, ಚರ್ಮ ರೋಗಗಳನ್ನು ಗುಣ ಮಾಡುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ತುಂಬ ಅನುಕೂಲಕರವಾದ್ದು. ಇವುಗಳನ್ನು ಒಂದು 5-6 ಐಟಮ್ ನಾನು ಹೇಳ್ತೇನೆ, ಅವುಗಳನ್ನು ಸ್ವಲ್ಪ ಸ್ವಲ್ಪ ಒಂದು 60-80 ಗ್ರಾಮ್ನಷ್ಟು ಹಾಕ್ಕೊಳ್ಬೇಕು. ಈಗ ನಾನು ಹೇಳುವ ಐಟಮ್ಗಳನ್ನು ಎಲ್ಲವೂ ನಿಮಗೆ ಸಿಗದೆ ಹೋಗ್ಬೋದು, ಯಾವ್ಯಾವ್ದು ಸಿಗತ್ತೋ ಅವುಗಳನ್ನು ನೀವು ಯೂಸ್ ಮಾಡಿಕೊಳ್ಳಿ, ಅವುಗಳನ್ನೇ ಸ್ವಲ್ಪ ಹೆಚ್ಚು ಹಾಕ್ಕೊಂಡ್ರೆ ಆಯಿತು. ಇದರಲ್ಲಿ ನಾನು ಹೇಳುವ 7 ಐಟಮ್ಗಳಲ್ಲಿ 1-2 ಸಿಗಲಿಲ್ಲ, 3 ಸಿಗಲಿಲ್ಲ, ಏನೂ ತೊಂದರೆ ಇಲ್ಲ. ಕಹಿಬೇವು, ಮಂಜಿಷ್ಟ, ತ್ರಿಫಲಾಚೂರ್ಣ, ಸಾರಿವ, ಕಚೋರ, ಭದ್ರಮುಷ್ಟಿ, ಈ 7 ಐಟಮ್ಗಳನ್ನು ನಾವು ಹಾಕ್ಕೊಳ್ಬೋದು. ಈ ಕಹಿಬೇವು, ಮಂಜಿಷ್ಟ, ಸಾರಿವ, ಕಚೋರ, ಭದ್ರಮುಷ್ಟಿ, ತ್ರಿಫಲಾಚೂರ್ಣ, ಈ 7 ಐಟಮ್ಗಳಿವೆಯಲ್ಲ, ಇವೆಲ್ಲ ಬಹುತೇಕವಾಗಿ ನಿಮಗೆ ಗ್ರಂಥಿಗಳಲ್ಲಿ ಸಿಗ್ತವೆ. ಹಾಗಾಗಿ ಇವುಗಳನ್ನು ತಂದು ಎಲ್ಲವನ್ನು ಒಂದು 60-70 ಗ್ರಾಮ್ ಹಾಕಿದರೆ ಆವಾಗ ಅದು ಒಂದು 400 ಗ್ರಾಮ್ ಆಗುತ್ತೆ. ಇದು ಒಂದು ರೀತಿಯ ಪೊಟೆಂಟ್ ಮತ್ತು ತುಂಬ ಒಳ್ಳೆಯ ಪರಿಣಾಮವನ್ನು ಕೊಡುವಂತಹ ಬಾತಿಂಗ್ ಪೌಡರ್ ಆಗುತ್ತೆ. ಆದರೆ ಇದನ್ನು ನಾವು ಬಳಕೆ ಮಾಡುವಾಗ ಒಂದೆರಡು ವಿಷಯ ನೆನಪಿಟ್ಕೊಳ್ಬೇಕು. ಮೊದಲನೇದಾಗಿ ಈ 1 ಕೆಜಿ ಪೌಡರ್ನ ಮಾಡಿದ್ರಿ ಅಂತಂದರೆ ಅದನ್ನು ತೆಗೆದುಕೊಂಡು ಹೋಗಿ ಬಾತ್ರೂಮಲ್ಲಿ ಇಟ್ಕೊಳ್ಬೇಡಿ. ಸ್ವಲ್ಪ ತಗೊಂಡು ಹೋಗ್ಕೊಳ್ಳಿ, ಅದನ್ನು ನೀರಿನಲ್ಲಿ ಹಾಕಿ ಕಲಸಿ ಇಟ್ಕೊಳ್ಳಿ, ಅದರಿಂದ ವಾಶ್ ಮಾಡ್ಕೊಳ್ಳಿ. ತಲೆಗೆ ಇದನ್ನು ಹಚ್ಚಬೇಡಿ, ಯಾಕಂದರೆ ಇದೆಲ್ಲ ಪೌಡರ್ ಇರುತ್ತೆ. ಸೊ ತಲೆಗೆ ಸಮಸ್ಯೆ ಅಂದರೆ ಅಲ್ಲಿ ಆ ಪೌಡ್ರನ್ನ ತೆಗೆದು ಕಷ್ಟ ಆಗ್ಬೋದು. ಸ್ಕಿನ್ಗೆಲ್ಲ ಇದನ್ನು ಅಪ್ಲೈ ಮಾಡ್ಬೋದು, ನಿತ್ಯವೂ ಇದನ್ನು ಅಪ್ಲೈ ಮಾಡ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ನಂದು ಡ್ರೈ ಸ್ಕಿನ್ನು ಅಥವಾ ನಂದು ಆಯಿಲಿ ಸ್ಕಿನ್ ಅದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ನಾವು ಇವತ್ತೊಂದು ಒಳ್ಳೆಯ ಬಾತಿಂಗ್ ಪೌಡರ್ ಮಾಡೋದು ಅಂತ ತಿಳ್ಕೊಂಡಿದ್ದೇವೆ. ನನ್ನ ಜೊತೆಗೆ ಆನ್ಲೈನ್ ಕನ್ಸಲ್ಟೇಷನ್ ಪಡ್ಕೊಳ್ಬೇಕು ಅಂತಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಡೀಟೇಲ್ಸನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.